ಸುಖ್ರಜಿ ನಾನು ಇನ್ನೊಂದು ಕೇಳಿದ್ದೆ ನೀವು ಸಣ್ಣವರು ಇರುವಾಗ ಈಜ್ ಕೂಡ ಕಲ್ತಿದ್ರಂತಲ್ಲ ಹಳ್ಳದಲ್ಲಿ ಹೋಗಿ ಈಜೆಲ್ಲ ಈಜು ಹೊಡಿತಿದ್ರಂತ ಹೌದಾ ನೆನಪು ಮಾಡ್ಕೊಳ್ಳಿ ಆ ದಿವಸ ನೆನಪು ಮಾಡ್ಕೊಳ್ಳಿ ಮರದ ಮೇಲೆ ನಿಂತು ಮರದ ಮೇಲಿಂದ ನೀರಿಗೆ ಹಾರತಿದ್ರಿ ನೀವು

ಈಗ ನೀವು ನೀವು ಈಜಾಡ್ಲಿಕ್ಕೆ ಹೋಗ್ತಿದ್ರಲ್ಲ ಆವಾಗ ಬೇರೆ ಮಕ್ಕಳೆಲ್ಲ ನಿಮ್ ಜೊತೆ ಬರ್ತಿದ್ರಲ್ಲ ನೀವು ಕಲಿಸ್ತಿದ್ರಿ ಅವರಿಗೆ ಈಜಾಡ್ಲಿಕ್ಕೂ ಕೂಡ ಕಲಿಸ್ತಾ ಇದ್ರಿ ಅಲಾ ಆಮೇಲೆ ನಿಮ್ಮ ಮದುವೆ ಆಯ್ತು ನಿಮ್ದು ನಿಮ್ಗೆ ಎಷ್ಟು ನೀವು ವರ್ಷಕ್ಕೆ ಮದುವೆ ಆಯ್ತು ಹೌದು ಹೌದು ಇವರಿಗೆ ಹದಿನಾರನೇ ವರ್ಷಕ್ಕೆ ಮದುವೆ ಆಯ್ತು ಇವರ ಮನೆಯವರಿಗೆ ಆವಾಗ ನಲ್ವತ್ತೈದಾಗಿತ್ತು ಅಹ್ ಬೊಮ್ಮು ಗೌಡ ಅವ್ರ ಜೊತೆ ಮದುವೆ ಆಯ್ತು ಈ ಬಡಗೇರಿ ಬೊಮ್ಮು ಗೌಡ ಅವ್ರ ಜೊತೆ ಆಯ್ತು ಹೌದು ಹೌದು ಮನೆಯಲ್ಲಿ ಬಾಳ ಬಡತನ ಇತ್ತು ಹಾಗಾಗಿ ನೀವು ನಲ್ವತ್ತೈದು ವರ್ಷದ ಬೊಮ್ಮು ಗೌಡ ಅವ್ರಿಗೆ ಮೊದ್ಲೆ ಮದ್ವೆ ಆಗ್ಲಿಕ್ಕೆ ನೀವ್ ಒಪ್ಕೊಂಡ್ರ ಅಪ್ಪ ಅಮ್ಮ ಕೊಟ್ಟಲ್ಲಿ ಹೋಗ್ಬೇಕು ಬೇಡ ಅಂತ ಹೇಳಲಿಕ್ಕೆ ಆಗ್ತಾ ಇರ್ಲಿಲ್ಲ ಗಂಡ ನೀವು ಮದ್ವೆಗಿಂತ ಮೊದ್ಲು ಹುಡ್ಗ ಹೇಗಿದ್ದ ಅಂತ ನೋಡ್ಲಿಲ್ಲ ಆಗಿದ್ರಿ ಕಾಣಿಸುದಿಲ್ಲ ಆಗಿದ್ರು ಹಾ 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 ಅದೇ ನೀವ್ ಯಾವಾಗ ನೋಡಿದ್ರಿ ಬೊಮ್ಮು ಗೌಡ ಅವ್ರನ್ನ ಮದ್ವೆ ನೋಡಿದ್ರ ಅವಾಗೆ ಮಂದಿ ಮಾಡಿ ಪಟ್ಟಾಗ ನೋಡುದು ಕೆಲವರು ಮುದುಕ ಮುದುಕ ಹೌದು ನೀವು ಒಂದು ಹಾಡು ಹೇಳ್ತಿದ್ರಲ್ಲ ನಿಮ್ಗೆ ಏನೋ ಹೇಳ್ತಿದ್ರಲ್ಲ ಜನ ಏನಂತ ಹೇಳ್ತಿದ್ರು ಏನ್ ಮಾಡಿ ಗುಜ್ಗಾಡು ಬ್ಯಾಡಿ ಅದ್ ಪಕ್ಕ ನಮ್ಮ ಬಾಲ ನೆಟ್ಟಿಟ್ಟರು ಹೌದು ನೀವ್ ಅವಾಗ ಸರಿಯಾದ ಉತ್ತರವನ್ನು ಕೊಟ್ರಿ ಅಲ್ಲ ಹಾಡಿನ ಮೂಲಕನೇ ಅವರಿಗೆ ಏನೇನಂತ ಹೇಳಿದ್ರಿ ಆಮೇಲೆ ನೀವ್ ಅವರಿಗೆ ಏನು ಏನಿಲ್ಲ ಹ ಮುಟ್ಕ ಮುಟ್ಕು ಗುಜ್ಗಾಡು ಬ್ಯಾಡಿ ನೆತ್ತಕೆ ನಮ್ಮ ಬಾಲ ನೆರ ಬೇನೆ ನಮ್ಮ ಬಾರ ಬೇನೆ ನಮ್ಮ ಬಾಲ ಮನು ಮಕ್ಕಳಕ್ಕಿಂತ ಕಿರಿಯೋನೆ ಊರೋರು ಅಕ್ಕಿಂತ ಹೇರ್ಯೋನೇ ಅಂತಿರೋ ಅಂತ ಹೇಳಿ ಹೌದು 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 ಈ ರೀತಿ ಹಾಡಿನ ಮೂಲಕವೇ ನೀವು ಕೆಲವೊಂದ್ಸಲ ಅವರಿಗೆ ಉತ್ತರವನ್ನು ಕೊಡೋದು ಇದನ್ನ ಹಾಡನ್ನ ನಿಮ್ಮ ಉತ್ತರವನ್ನಾಗಿಸ್ಕೊಂಡ್ರಿ ಅಥವಾ ನಿಮ್ಮ ಉಸಿರನ್ನಾಗಿಸ್ಕೊಂಡ್ರಿ ಇದು ಬಹಳ ಮುಖ್ಯವಾದದ್ದು ಸುಕ್ರಜಿ ಯಾಕೆಂದ್ರೆ ಹಾಡನ್ನ ನೀವು ನಿಮ್ಮ ಅಮ್ಮನಿಂದ ಅಜ್ಜಿಯಿಂದ ಏನ್ ಕಲ್ತ್ಕೊಂಡ್ ಬಂದ್ರಿ ಅಲ್ಲ ಹಾಡಿನ ಮೂಲಕವೇ ನೀವು ಮಾತಾಡ್ಲಿಕ್ಕೆ ಶುರು ಮಾಡ್ಬಿಟ್ರಿ ಬಹುಶಃ ಈ ಕಾರಣದಿಂದಾಗಿಯೇ ಮುಂದೆ ಅದು ನಿಮ್ಮನ್ನ ಪದ್ಮಶ್ರೀವರೆಗೂ ಕರ್ಕೊಂಡು ಹೋಯ್ತು ಈ ಬಗ್ಗೆ ಈ ಲೆಕ್ಕದಲ್ಲಿ ಬಹಳ ಖುಷಿ ಅನಿಸ್ತದೆ ಸುಕ್ರಜ್ಜಿ ಈಗ ನಾವೆಲ್ಲ ನಿಮ್ಗೆ ಸುಕ್ರಜ್ಜಿ ಅಂತ ಕರಿತೇವೆ ಹೌದು ಈಗ ಹೊರಗಡೆಯವರೆಲ್ಲ ಬಂದ್ರೆ ನಿಮ್ಮನ್ನ ಏನಂತ ಕರೀತಾರೆ ಸುಕ್ರಜ್ಜಿ ಅಂತಾನೆ ಕರೀತಾರೆ ಅಮ್ಮ ಅಂತಾರೆ ಸುಕ್ರಜ್ಜಿ ಅಂತಾರೆ ಅಲ್ಲ ಬಹಳ ಪ್ರೀತಿಯಿಂದ ಸುಕ್ರಜ್ಜಿ ಅಂತ ಕರೀತಾರೆ ಹಾಗಾಗಿ ಸುಕ್ರೀ ಬೊಮ್ಮಗೌಡ ಇವತ್ತು ಎಲ್ಲರೂ ಸುಕ್ರಜ್ಜಿನೇ ಆಗಿದ್ದಾರೆ ಹೌದು ಹ ಸುಖ್ರಜಿಯವ್ರೆ ನೀವು ಸಣ್ಣವರಿರುವಾಗ ಶಿರ್ಕುಳಿಯಲ್ಲಿ ನಿಮ್ಮ ಮನೆ ಶಿರ್ಕುಳಿಯಾಗಿತ್ತಲ್ಲ ಶಿರ್ಕುಳಿಯಲ್ಲಿ ಯಾವ್ಯಾವ ಆಟಗಳನ್ನೆಲ್ಲ ಆಡ್ತಿದ್ರಿ ಈಗ ನೀವು ಶಾಲೆಗೆ ಹೋಗ್ತಿರ್ಲಿಲ್ಲ ಅಂದ್ಮೇಲೆ ತುಂಬಾ ಹೊತ್ತು ಆಟ ಆಡ್ತಿದ್ರಿ ಹಾಗಾದ್ರೆ ಆಟಗಳ ಹೆಸರು ಗೊತ್ತಿದೆ ಯಾವ್ಯಾವ ಆಟ ಯಾವ ಚೆಂಡ್ ಆಟ ಆಡ್ತಿದ್ರಿ ಹೌದು ಹೌದು ಹೌದು

ಗೇಟಿ ಅಂದ್ರೆ ತೆಂಗಿನ ಗರಟೆ ಅಡಿಗೆ ಹೌದ್ರಿ ಮದುವೆ ಆಟತಿದ್ರಿ ಕಡೆ ಮಧುಮಗ ಮದುವರ್ತಿ ಎಲ್ಲ ಹೇಗ್ ಮಾಡ್ತಿದ್ರಿ ಸೀರೆದೆ ಮಾಡ್ತಿದ್ರಿ ಹಾ ಮಧುಮಗ ಮನೆ ಮದುವರ್ತಿ ಮೇಲೆ ಬೇರೆ ಮಾಡ್ತಿದ್ರಿ ಕಡೆ ಮದುವೆ ಮಾಡುವಾಗ ಹೇಗ್ ಮದುವೆ ಮಾಡ್ತಿದ್ರಿ ಹಾಡೆಲ್ಲ ಹೇಳ್ತಿದ್ರಿ ಹೇಳಿ ಹಾಡಳೆ ಮಾಡ್ತಿದ್ರಿ ಹಾಡೆಲ್ಲ ಹೇಳ್ಕೊಂಡು ರಾಶಿ ಹಾಗಾದ್ರೆ ಆಟವನ್ನೆಲ್ಲ ಆಡ್ತಿದ್ರಿ ನೀವು ಅಲ್ಲ ಈಗ ಕೆಲಸಕ್ಕೆ ನೀವ್ ಹೇಳಿದ್ರಿ ಅಪ್ಪನ ಜೊತೆ ನಾನು ಗದ್ದೆಗೆ ಹೋಗ್ತಿದ್ದೆ ಅಂತ ಹೇಳಿದ್ರಿ ದನ ಕಾಯ್ಲಿಕ್ಕೆ ಹೋಗ್ತಿದ್ರಿ ಈಗ ಸುಕ್ರಾಜಿ ದನ ಕಾಯ್ಲಿಕ್ಕೆ ಸಾಮಾನ್ಯವಾಗಿ ಹುಡುಗರು ಹೋಗ್ತಿದ್ರಲ್ಲ ಆಗಿನ ಕಾಲದಲ್ಲಿ ಹುಡುಗಿಯರು ಹೋಗ್ತಿದ್ರಿ ಹಾ ನಿಮ್ಮ ತಂದೆಯವರು ಯಾವಾಗ ತೀರ್ಕೊಂಡ್ರು ನಿಮ್ ಮದುವೆ ಆದ್ಮೇಲೆ ತೀಡ್ಕೊಂಡ್ರಾ ಆಮೇಲೆ ತಾಯಿ ಅವರು ತಾಯಿ ಅವರು ಈಗ ನಮ್ಮ ಮನೆಗಳ ಬಂತಾ ಇಲ್ಲಲ್ಲ ಈ ಬಡಗೆರಿಗೆಲ್ಲ ಬಂದು ಹೋಗಿದ್ದಾರೆ ನಾನು ಅವಾಗ ಗರ್ಮೆ ಇಟ್ಟಿ ಅಲ್ಲ ಈಗ ಹಾಲಕ್ಕಿ ಒಕ್ಕಲಿಗರ ಜನಾಂಗದಲ್ಲಿ ಬಹಳ ಜನ ಕುಡಿತದ ಚಟಕ್ಕೆ ಹೋಗ್ಬಿಳ್ತಾರೆ ಬಹಳ ಜನ ಆದ್ರೆ ಬೊಮ್ಮಗೌಡ ಅವರು ಕುಡಿತಾ ಇರ್ಲಿಲ್ಲ ಅನ್ನೋದನ್ನ ಕೇಳಿಲ್ಪಡ ಎಲ್ಲಾ ಅವಾಗ ಪುಡಕ ಇಲ್ಲ ಹೌದು ಹೌದು ಕುಡಿ ಕುಡಿ ಆ ಕೈ ಮಡಿಗೆ panne ಹ ಹ ತಂತ ಗಾಳಿ ಹೌದು 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 ಅದ ಕುಡಿತಿತ್ತು ಹೌದು ಹೌದು ಅವರು ಅದ ಕುಳ್ಳಾ ಬೊಮ್ಮಗೌಡವರು ತುಂಬಾ ಒಳ್ಳೆ ಮನುಷ್ಯರಾಗಿದ್ರು ಅವ್ರಿಗೆ ಯಾವುದೇ ಚಟ ಇರ್ಲಿಲ್ಲ ಕುಡಿತಾ ಇರ್ಲಿಲ್ಲ ತಾಂಬೂಲನು ಹಾಕ್ತಾ ಇರ್ಲಿಲ್ಲ ನಿಮಗ್ ಬೈತಾ ಇರ್ಲಿಲ್ಲ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಬಹಳ ಸುಖ್ರಜಿ ನೀವು ಇಲ್ಲ ಒಂದು ಆದರ್ಶ ದಾಂಪತ್ಯಕ್ಕೂ ಕೂಡ ಒಂದು ಮಾದರಿಯಾಗಿ ನಿಲ್ತೀರಿ ಯಾಕೆಂದ್ರೆ ಈಗಿನ ಕಾಲದಲ್ಲಿ ಸಣ್ಣ ಸಣ್ಣ ಕಾರಣಕ್ಕಾಗಿ ಗಂಡ ಹೆಂಡ ಜಗಳ ಮಾಡ್ಕೊಂಡ್ ಹೋಗ್ತಾರೆ ಹೌದು ವಿಚ್ಛೇದಿತರಾಗ್ತಾರೆ ಹೌದು ಸುಕ್ರಜ್ಜಿ ಈಗ ಮತ್ತೊಂದು ಮಾತು ಹೇಳು ಈಗ ನೀನು ಇಲ್ಲಿ ಬಂದೆ ಇಲ್ಲಿ ಬಡಗೇರಿಗೆ ಬಂದ್ರಿ ನೀವು ಈಗ ಈ ಬಡಗೆರಿ ಮನೆಯಲ್ಲಿ ನೀವು ಮದುವೆ ಆಗಿ ಬಂದಾಗ ಯಾರಾರಿದ್ರು ನಿಮ್ಮ ಬೊಮ್ಮ ಗೌಡ ಅವ್ರಿದ್ರು ಆಮೇಲೆ ಬೊಮ್ಮ ಗೌಡ ಅವ್ರ ಅಪ್ಪ ಅಮ್ಮ ಇದ್ರಾ ಅಪ್ಪ ಅಮ್ಮನೇಲಿ ಮತ್ತೆ ಇಲ್ಲ ಭಾವ ಭಾವ್ ಹೆಂಡ್ತಿ ಇದ್ರು ಹೌದು ಹೌದು ಹಾ ಬಾಬಾ ಅವ್ನಿಂತ ನೋಡಲ್ಲ ನೀವ್ ಸಣ್ಣವರಾಗಿದ್ರಿ ತುಂಬಾ ಆವಾಗ ಸಣ್ಣ ಹೊರೆಯನ್ನ ತಕೊಂಡ್ ಬರ್ತಿದ್ರಿ ಸಣ್ಣವರ ನೀವು ವಯಸ್ಸಲ್ಲಿ ನಿಮ್ಮ ಭಾವನೆ ಹೆಣತಿಯ ಜೊತೆ ನೀವು ಮಾಡ್ಬೇಕಾಯ್ತು ಆಗ ಸಣ್ಣ ಹೊರೆಯನ್ನ ತರ್ತಿದ್ರಿ ಅವಾಗ ಅವ್ರು ಬೈತಿದ್ರು ದೊಡ್ಡದ್ ತಗೊಂಡ್ ಬಾ ಅಂತ ಹೇಳಿ ಹಾ ಹಾ ಆಮೇಲೆ ಬೊಮ್ಮು ಗೌಡವ್ರೊಮ್ಮ ಅವ್ರ ಜೊತೆ ನೀವು ಗದ್ದೆಗೆಲ್ಲ ಹೋಗ್ತಿದ್ರ ಬೆಟ್ಟದ ಗದ್ದೆಗೆಲ್ಲ ಹೋಗ್ತಿದ್ವಾ ಈಗ ಇಲ್ಲಿ ಬಡಗೇರಿಯಲ್ಲಿ ನೀವು ಆವಾಗ ಬೊಮ್ಮು ಅವ್ರ ಜೊತೆ ಯಾವ ಗದ್ದೆಗಳಿಗೆ ಯಾವ ಗದ್ದೆ ಆಗಿತ್ತು ಕಂಚಿನ ಬೈಲು ಮತ್ತು ನೆಲ್ಲೂರಿನ ಗದ್ದೆಗಳಿಗೆಲ್ಲ ಹೋಗ್ತಿದ್ವಿ ಆಮೇಲೆ ಸುಖ್ರಜಿ ನಾನ್ ಕೇಳಿದೆ ನೀವು ಬೆಳಿಗ್ಗೆ ನಡ್ಕೊಂಡೇ ಹೋಗ್ತಿದ್ರ ಅಷ್ಟು ದೂರ ಈಗ ಬೈಕ್ ಮೇಲೆಲ್ಲಾ ಹೋಗ್ತಾರೆ ಈಗ ನಡ್ಕೊಂಡು ಹೋಗೋರು ಇವರು ಬಾಯ್ಕೊಂಡ್ ಬಂದು ಹೋಗೋರು ಇವರು ನಡ್ಕೊಂಡು ನಡ್ಕೊಂಡೇ ಹೋಗೋದಾಗಿತ್ತು ಮೊದ್ಲೆ ನಿಮ್ ನೀವು ಚಪ್ಪಲೆಲ್ಲ ಹಾಕ್ತಿದ್ರಿ ಅಮ್ಮನಿ ಮಡಿಕೆ ಅಡಿಗೆ ಹೊತ್ಕೊಂಡು ಹೋಗೋದು ಗಡಿಗೆ ಹೊತ್ಕೊಂಡು ಹೋಗ್ತಿದ್ರಿ ಅಮ್ಮನಿ ಮಾಡ್ಕೊಂಡು ಬಡಗೇರಿಯಿಂದ ಈಗ ನೀವು ನೆಲ್ಲೂರು ಕಂಚಿನ ಹೋಗ್ತಿದ್ರಲ್ಲ ಸುಮಾರು ಒಂದು ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ವರೆಗೂ ನೀವು ನೋಡ್ಕೊಂಡು ಹೋಗ್ತಿದ್ರಿ ಅಲ್ಲ ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಿದ್ರಿ ಚಪ್ಪಲಿ ಆಮೇಲೆ ನಿಮ್ಮ ಮತ್ತೆ ನೀವು ಯಾರು ಬರ್ತಿದ್ರು ಎಲ್ಲರೂ ಬೊಮ್ಮುಗೌಡವರು ಹೋಗ್ತಿದ್ರಿ ಅಲ್ಲ ಹೆಂಗ್ ಪಂಗಡ ಒಂದು ಕಾಲು ಸುಡ್ತದೆ ಅಂತ ಹೇಳಿ ಕಾಲಿಗೆ ಬಟ್ಟೆಯನ್ನ ಕಟ್ಕೊಳ್ತಿದ್ರಿ ನೀವು ಹೌದು ಸೌದಿ ತರ್ಲಿಕ್ ಹೋಗ್ತಿದ್ರಿ ಕಟ್ಟಿಗೆಯ ಸೌದಿ ತರನ್ನು ಅಲ್ಲಿಗೆ ಹೋಗ್ತಿದ್ರಿ ಕಡೆಗೆ ಆ ಟೈಮಲ್ಲಿ ಈಗ ಇಲ್ಲೆಲ್ಲಾ ಹಾಡೋರೆಲ್ಲಾ ಇದ್ರ ನಿಮಗೆ ಹಾಡ್ ಅಂದ್ರೆ ತುಂಬಾ ಇಷ್ಟ ಆಗಿತ್ತು ಈ ಕಡೆ ನೀವು ಬಡಗೇರಿಗೆ ಮದುವೆ ಆಗಿ ಬಂದ್ಮೇಲೆ ಮತ್ತೆ ಹಾಡನ್ನೆಲ್ಲಾ ಹೇಗೆ ಉಳಿಸ್ಕೊಂಡ್ರಿ ಇಲ್ಲಿ ಹಾಡ್ ಹೇಳೋರ್ ಇದ್ರು ಇಲ್ಲಿ ಬಡಗೇರಿಯಲ್ಲಿ ನೀವ್ ಅವ್ರನ್ನೆಲ್ಲಾ ಜೊತೆ ಮಾಡ್ಕೊಂಡ್ರಿ ಅಲ್ಲ ಮತ್ತೆ ನೀವು ಗದ್ದೆಗೆ ಹೋದಾಗ ಬೆಟ್ಟದ ಗದ್ದೆಗೆ ಹೋದಾಗ ಅಲ್ಲಿ ಎಲ್ಲ ಮಹಿಳೆಯರನ್ನ ಸೇರಿಸಿ ಹಾಡೆಲ್ಲ ಹೇಳ್ತಿದ್ರೆ ಇವಾಗ ಕಳೆಗ ಹಾಡು ಹೇಳ್ತಿದ್ರಿ ಕಳೆಯಾಗೆ ಇವ್ರಲ್ಲ ಹಣ ತಗಬಾರಿಲ್ಲ ಮತ್ತೊಮ್ಮಾರೋ ಮಡ್ರಿ ತಾರೋ ಮಡ್ರಿ ಮಾವ ನಮ್ಮಗಳು ಕಳೆಯಾಗಿ ದಾಳುವೆ ತಗಬಾರ್ದು ಕಳೆಯಳಿಗೆ ಹಣಮ್ ಕೊಡಬಾರ್ದು ಹಾಡನ್ನೆಲ್ಲ ಹೇಳ್ತಿದ್ರಿ ನೀವು ಅಲ್ಲ ಹ್ಮ್ ಕಳೆ ತೆಗಿಯುವಾಗ ಹಾಡನ್ನ ಹೇಳ್ತಿದ್ರಿ ಮಳೆಯೇ ಹೊಯ್ಯಯ್ಯೋ ಮಳೆಯೇ ತಾರ್ಲೆ ನಮ್ಮೂರ್ಗೈ ನಮ್ಮೂರ್ಗೆ ನಮ್ಮೂರಮಕ್ಕಿ ನಮ್ಮೂರ ಮಕ್ಕಿ ಹೋದ ಕತ್ತಿ ಹೊತ್ತಿ ಹೋದ್ವಯ್ಯ ಮಳೆಯೇ ಒಯ್ಯೋ ಮಳೆಯೇ ನಮ್ಮೂರ್ಗೆ ನಮ್ಮೂರ್ಗೆ